Bhaktiya stutya viraktiya bhajadamala jana aunnatya bhuti arpakaya kshityam atyalpa vrityeshvapi kujana krita audhatya bhutya jakaya kartre ghartre atha hartre hayamukaharaye amutra patre namaste tasmai kasmai chit asman manasi drita katha vismrutau smarakaya Vedanta tarkadi vidagda buddhim vidya prasare arpita jivitam muda krishna priyam dhiram adina bhashanam namami udaram vibudhesha yoginam shri gurubhyo namaha rajovacha yaya guptah sahasrakshah savahan ripu sainikan kridanniva vinirjitya trilokyam bubhuje Shriyam, Shri Gurubhyo Namaha. Narayananemba kavachavannu dharisuva modalu hegi irabeku ennuvudara chitrana svalpa kodutare gottu shastrakararige namma samasye avarige artha agide adrinda helidru ಸ್ನಾನವೇ ಮಾಡಬೇಕು ಅಂತೇನು ನಿಯಮ ಇಲ್ಲ ಅಂತಂದೆ ಸಾಮಾನ್ಯ ನಮ್ಮಲ್ಲಿ ಇರುತ್ತೇನೋ ಹೊರ ಹೋಗಿರ್ತೇವೆ ತಿರುಗಿ ಬಂದ ಮೇಲೆ ನಮಗೆ ತೋರುತ್ತಲ್ಲ ಸ್ನಾನ ಮಾಡಿದ್ದೇನು ಇದನ್ನು ಪಾರಾಯಣ ಮಾಡಬಹುದಾ ಅಥವಾ ಸ್ನಾನವೇ ಮಾಡಬೇಕಾ ಅಂತ ಹೀಗೆ ತಲೆಯಲ್ಲಿ ತುಂಬ ಗೊಂದಲಗಳು ಇರ್ತವೆ ಆದ್ದರಿಂದ ಶಾಸ್ತ್ರಕಾರರು ನಮಗೆ ಎಟಕುವ ರೀತಿಯಲ್ಲೇ ಹಣ್ಣುಗಳನ್ನು ನೇತಾಡಿಸಿದ್ದಾರೆ ಎಲ್ಲೋ ಎತ್ತರದಲ್ಲಿ ಕಟ್ಟಿ ಹಾ ಬೇಕಿದ್ರೆ ತಿನ್ನು ಅಂತಂದು ಬಿಟ್ರೆ ಕೊನೆಗೆ ನಾವು ಏನು ಅನ್ಬೇಕು ಅದು ಮಾವು ಹುಳಿ ಅಂತ ಹೇಳಿಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಎಟಕುವಂತೇನೆ ಇಟ್ರು ಏನಂದ್ರು ಧೌತ ಅಂಗ್ರಿಪಾಣಿ ಹೊರಗೆ ಹೋಗಿರ್ತೀಯ ಹೌದು ಸರಿ ನಿನ್ನ ಕೈಯಿಂದ ಕಚೇರಿಯಲ್ಲಿ ಆ ಕಾಗದ ಪತ್ರ ಈ ಕಾಗದ ಪತ್ರ ಅವ ಇವ ಅಂತ ಅವನ್ನೆಲ್ಲ ಮುಟ್ಟಿರ್ತೀಯ ಹೌದು ದಾರಿಯಲ್ಲಿ ಹೋಗುವಾಗ ಏನೇನೇನೇನೋ ತುಳುಕೊಂಡು ಹೋಗ್ತಿರ್ತೀಯ ಅಲ್ಲ ಚಪ್ಪಲಿ ಹಾಕಿದ್ದೇನೆ ಅದೇ ಮಹಾನರ್ಥ ಆದ್ದರಿಂದ ಮನೆಗೆ ಬಾ ಚಪ್ಪಲಿಯನ್ನು ಹೊರಗೆ ಇಡು ಕೊರೋನಾ ಬರುತ್ತೆ ಅಂತ ನಮ್ಮ ಹಿರಿಯರಿಗೆ ಸಾವಿರ ವರ್ಷದ ಮೊದಲೇ ಗೊತ್ತಿತ್ತು ಅದರಿಂದ ಚಪ್ಪಲಿಯನ್ನು ಹೊರಗೆ ಇಡು ಒಳಗೆ ಹಿಡ್ಕೊಂಡು ಬರಬೇಡ ಕಾಲು ತೊಳ್ಕೊಂಡು ಒಳಗೆ ಬಾ ಕೈಯನ್ನು ತೊಳ್ಕು ಧೌತ ಶುದ್ಧ ಮಾಡಿದ ಅಂಗ್ರಿ ಪಾಣಿ ಇನ್ನು ಅಕಸ್ಮಾತ್ ಏನು ಬಟ್ಟೆ ಗಿಟ್ಟೆ ಏನಾದರೂ ಇದ್ದರೆ ಅದು ಕೂಡ ಅಷ್ಟೇ ಅದನ್ನು ದೂರದಲ್ಲಿಡು ಬೇರೆ ಬಟ್ಟೆ ಹಾಕು ಸ್ನಾನ ಮರುಭೂಮಿಯಲ್ಲಿ ಹೋಗಿ ನಾವು ನಾರಾಯಣ ವರ್ಮ ಹೇಳ್ತೇವೆ ನೀರೆಲ್ಲಿ ಉಂಟು ಅಂತ ಕೇಳಿದರೆ ಏನು ಮಾಡ್ತಾರೆ ಅವರು ಎಳ್ನೀರು ಸಿಗೋಲ್ಲ ಇನ್ನು ನೀರೆಲ್ಲಿಂದ ಬಂತು ಆದ್ದರಿಂದ ನಮಗೆ ಅನುಕು ಎಟಕುವ ರೀತಿಯಲ್ಲಿ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ ನಾರಾಯಣಮಯಂ ವರ್ಮ ಸನ್ನ ಭಯ ಆಗತೆ ನಾರಾಯಣಮಯಂ ವರ್ಮ ಸನ್ನ ಹೇ ನಿನಗೆ ಭಯ ಬರುತ್ತೆ ಅಂತ ಏನಾದರೂ ಸೂಚನೆ ಸಿಕ್ಕಿದರೆ ಆವಾಗ ನಾರಾಯಣ ವರ್ಮ ಎನ್ನುವತಕ್ಕಂಥ ನಾರಾಯಣ ಎನ್ನತಕ್ಕಂಥ ಕವಚವನ್ನು ಧಾರಣೆ ಮಾಡು ಅಂತಂದರು ಇಲ್ಲೂ ಅನುಕೂಲ ಮಾಡಿದ್ರಲ್ಲ ನಿತ್ಯ ಪಾರಾಯಣ ಮಾಡು ಅಂತ ಹೇಳಲಿಲ್ಲಲ್ಲ ಭಯ ಆಗತೆ ನಮ್ಮ ಸಮಸ್ಯೆ ಎಷ್ಟು ಅರ್ಥ ಆಗ್ತದೆ ನೋಡಿ ಅವರಿಗೆ ಅದರಿಂದ ಭಯ ಆಗತೆ ಹೆದರಿಕೆ ಬರುತ್ತೆ ಅಂತ ನಿನಗೇನಾದರೂ ಗೊತ್ತಾಯ್ತಾ ಹಾಗಾದರೆ ಈ ಕವಚವನ್ನು ಧಾರಣೆ ಮಾಡು ಭಯ ಸನ್ನಹೇತ್ ಭಯ ಆಗತೆ ಯಾವುದನ್ನು ನಾರಾಯಣ ವರ್ಮ ಏನಾಗಿಕೊಂಡು ಧಾರಣೆ ಮಾಡಬೇಕು ಅದಕ್ಕೆ ಇಲ್ಲೇ ಒಂದು ದೊಡ್ಡ ಒಂದು ಗೂಟ ಇಡ್ತಾರೆ ಶಾಸ್ತ್ರಕಾರರು ನಾರಾಯಣಮಯ ಪುಮಾನ್ ಸನ್ನಹೇತ್ ನಾರಾಯಣಮಯ ಪುಮಾನ್ ಯಾರಿಗೆ ಭಯ ಬಂದಿದೋ ಭಯ ಪರಿಹರಿಸಿಕೊಳ್ಳಿಕ್ಕೆ ಪಾರಾಯಣ ಮಾಡಬೇಕು ಅಂತ ಯಾರಿಗೆ ತೋಚುತ್ತೋ ತೋಚುವ ಮೊದಲು ಅವ ಹೇಗಿರಬೇಕು ಅಂತಂದರೆ ಆ ವ್ಯಕ್ತಿ ನಾರಾಯಣಮಯನಾಗಿರಬೇಕು ಅಂತ ಒಂದಂದು ಬಿಟ್ಟು ಏನು ನಾರಾಯಣಮಯ ಅಂದರೆ ಮಯ ಶಬ್ದಕ್ಕೆ ಇಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಬೆಂಗಳೂರು ಊರಲ್ಲಿ ನಮ್ಮಲ್ಲೆಲ್ಲ ಚಾಲ್ತಿಯಲ್ಲಿ ಉಂಟು ಏನು ಅಂತ ಎಲ್ಲದಕ್ಕೂ ಕೂಡ ಒಂದು ಇಷ್ಟೇ ಬೆಲ್ಲ ಹಾಕಬೇಕು ಅಂತ ನಿಯಮ ಇರುತ್ತಲ್ಲ ಬೆಲ್ಲ ಜಾಸ್ತಿ ಆದರೆ ಏನಂತೇವೆ ನಾವು ಆವಾಗ ಇದು ಸಿಹಿ ಮಯ ಅಂತ ಒಂದು ಶಬ್ದ ನಮ್ಮಲ್ಲಿ ಪ್ರಚಾಲ್ತಿಯಲ್ಲಿ ಉಂಟು
ಹಾಗಾದರೆ ಸಿಹಿ ಜಾಸ್ತಿ ಆದರೆ ಮಯ ಎನ್ನತಕ್ಕಂಥ ಶಬ್ದದ ಚಾಲ್ತಿ ಉಂಟ ನಮ್ಮಲ್ಲೆಲ್ಲ. ಹಾಗಾದರೆ ಮಯ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಪ್ರಧಾನ ಅಂತ ಅರ್ಥ ಬಂತು. ನೀವೇ ಹೇಳೋದುಂಟಂತೆ ಏನು ಅಂತ. ಉಡುಪಿಯವರು ಪರಿಮಾರ ಸ್ವಾಮಿಗಳು ಹೇಳ್ತಿದ್ದದ್ದು ನಾನು ಕೇಳಿಸಿಕೊಂಡದ್ದು ನಿಮಗೆ ಹೇಳ್ತೇನೆ. ಪಾಯಸ ಒಂದು ಬಿಟ್ಟು ಮತ್ತೆ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ ಅಂತ. ತೋವೆಯನ್ನು ಆರಂಭಿಸಿಕೊಂಡು ನೀರು ಮಜ್ಜಿಗೆ ತನಕ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ. ಪಾಯಸಕ್ಕೊಂದು ಬೆಲ್ಲ ಹಾಕೋದಿಲ್ಲ ಅಂತ ಇದು ಚಾಲ್ತಿಯಲ್ಲಿ ಬಂದದ್ದು. ಹಾಗಾದ್ರೆ ಒಂದು ಸಾರೋ ಸಾಂಬಾರೋ ಅಂತಂದರೆ ಅದರಲ್ಲಿ ಪ್ರಧಾನ ಯಾವುದಿರಬೇಕು? ಮೆಣಸೋ ಸಾಸಿವೆಯೋ ಜೀರಿಗೆ ಇದು ಪ್ರಧಾನವಾಗಿರಬೇಕು. ಬೆಲ್ಲವೇ ಪ್ರಧಾನವಾಗಿ ಬಿಟ್ಟರೆ ಅವಾಗ ಏನಂತೇವೆ? ಸಾರು ಸಿಹಿ ಮಯ ಅಂತಂದು ಬಿಡ್ತೇವೆ. ಹಾಗಾದರೆ ಮಯ ಶಬ್ದಕ್ಕೆ ಪ್ರಧಾನ ಅಂತರ್ಥ, ಮುಖ್ಯ ಅಂತರ್ಥ. ಭಯ ಬಂದಾಗ ಅದರಿಂದ ಬಿಡುಗಡೆ ಆಗಬೇಕು ಅಂತಾದರೆ ಆ ವ್ಯಕ್ತಿ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಬೇಕಾದರೆ ಆ ವ್ಯಕ್ತಿ ಏನಾಗಿರಬೇಕು ಅಂತಂದರೆ ನಾರಾಯಣ ಮಯನಾಗಿರಬೇಕು ಅಂತ ಒಂದು ಗೂಟ ಇತ್ತು. ಇದು ಪ್ರಾಯಶಃ ಎಲ್ಲರಿಗೂ ಬರೋಲ್ಲ, ಏನಾದರೂ ಬರುವುದಿದ್ದರೆ ಮಾಧ್ವರು ಅಂತ ಇದ್ದಾರಲ್ಲ ಅವರಿಗೊಂದು ಇದೊಂದು ಬರುತ್ತೋ ಏನು, ನಾರಾಯಣ ಮಯ ಅಂಥೇಳಿ. ಭಗವಂತನೇ ಪ್ರಧಾನ, ಭಗವಂತನೇ ಸರ್ವೋತ್ತಮ ಎನ್ನತಕ್ಕಂಥ ತಿಳುವಳಿಕೆ ನಿನಗೆ ಇದ್ದುಕೊಂಡು ನೀನು ಇದನ್ನು ಪಾರಾಯಣ ಮಾಡಿದ್ದೀ ಅಂತಂದಾಗ ಮಾತ್ರ ನಿನಗೆ ಇದರಿಂದ ಬಿಡುಗಡೆ ಸಿಗುತ್ತೆ ಅಂತಂದರು. ದೈವ ಭೂತ ಆತ್ಮ ಕರ್ಮಭ್ಯ ನಾರಾಯಣ ಮಯ ಪುಮಾನ್. ಅದರಿಂದ ನಾವು ಕೂಡ ಇದನ್ನು ಪಾರಾಯಣ ಮಾಡಬೇಕು ಅಲ್ವೋ, ನಿತ್ಯ ಪಾರಾಯಣ ಮಾಡೋಣ. ನಿಮ್ಮ ಧಾಟಿಯಲ್ಲಿ ಏನು ಪ್ರಿಕಾಷನ್ ಅಂತ ಏನು ಅಂತೀರಾ? ಕಾಯಿಲೆ ಬಾರದ ಬಂದ ಮೇಲೆ ಔಷಧಿ ತಗೊಳ್ಳುವುದು ಒಂದು, ಬರಬಾರದು ಅಂತ ಔಷಧಿ ಅಲ್ಲ ಅಲ್ಲ ಅಲ್ಲ, ಬರಬಾರದು ಅಂತ ಯಾರು ಔಷಧಿ ತಗೊಳ್ಳೋಲ್ಲ, ಬಂದ ಮೇಲೆ ಔಷಧಿ ತಗೊಳ್ತೇವೆ. ಹಾಗಾದರೆ ಬಾರದಂತೆ ಜೋಪಾನ ಮಾಡಿಕೊಳ್ತೇವೆ. ಅದೇ ರೀತಿಯಲ್ಲಿ ನಮ್ಮ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಜೋಪಾನ ಮಾಡಿಕೊಂಡು ಬರುವುದೇ ಪ್ರಿಕಾಷನ್. ಏನೋ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು, ಆವಾಗ ಆಪತ್ತು ಬಂತು, ಆಮೇಲೆ ಔಷಧಿ ತಗೊಳ್ಬೇಕು. ಯಾವುದು? ನಾರಾಯಣ ವರ್ಮ ಎನ್ನತಕ್ಕಂಥ ಔಷಧಿಯನ್ನು ಆವಾಗ ತಗೊಳ್ಬೇಕು. ಆ ದೃಷ್ಟಿಯಲ್ಲಿ ಅಂತ ಇದ್ದಾರೆ, ಮೂರು ರೀತಿಯಲ್ಲಿ ಭಯ ಬರಬಹುದು ನಮಗೆ. ದೈವ ಭೂತ ಆತ್ಮ, ದೈವ ಕರ್ಮ ಭೂತ ಕರ್ಮ ಆತ್ಮಕರ್ಮ. ದೈವ ಭೂತ ಕರ್ಮಭ್ಯ ಭಯೇ ಆಗತೆ, ಮೂರರಿಂದ ಭಯ ಬರುತ್ತಿರಲು ಆವಾಗ ನಾರಾಯಣ ಮಯ ಸನ್ ಕವಚಂ ಧಾರಯೇತ್, ನಾರಾಯಣ ವರ್ಮ ಧಾರಯೇತ್. ದೈವದಿಂದ ಬರತಕ್ಕಂತಹ ಭಯ ಅಂತಂದರೆ, ದೈವ ಕರ್ಮದಿಂದ ಬರತಕ್ಕಂಥ ಭಯ ಅಂದರೆ ಪ್ರಕೃತಿ ವಿಕೋಪಗಳು, ಇದೆಲ್ಲ ದೈವದತ್ತವಾಗಿ ಬರತಕ್ಕಂಥ ದೇವತೆಗಳಿಂದ ನಮಗೆ ಬರತಕ್ಕಂಥದ್ದು. ಆಮೇಲೆ ಭೂತಗಳಿಂದ ಬರತಕ್ಕಂಥ ಭಯ ಅಂದರೆ ಇದ್ದೇವಲ್ಲ ನಾವೇ ಭೂತಗಳಂತೆ, ಅಂದರೆ ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲಾಗದೆ ಯಾರ್ಯಾರನ್ನೋ ಹಿಡ್ಕೊಂಡು ಮಾಟ ಮಾಡಿಸುವುದೋ ಮಂತ್ರ ಮಾಡಿಸುವುದೋ ಇದೆಲ್ಲ ಉಂಟಲ್ಲ, ಇದು ಭೂತಗಳಿಂದ ಬರತಕ್ಕಂತಹ ಒಂದು ಭಯ. ಆಮೇಲೆ ಆತ್ಮ ಕರ್ಮಭ್ಯ, ನಮ್ಮದೇ ಏನೋ ಜನ್ಮಾಂತರದ ಕರ್ಮಗಳಿಂದ ಬರತಕ್ಕಂಥದ್ದು, ದೈಹಿಕವಾಗಿ ಕುಷ್ಠನೋ ಅದೋ ಇದೋ ಏನೆಲ್ಲ ಕಾಯಿಲೆಗಳು ಬರ್ತಾವಲ್ಲ, ಇದಕ್ಕೂ ಕೂಡ ಕುಷ್ಠ ಬಂತು ಅಂತ ಹೇಳಿಕೊಂಡು ವೈದ್ಯರ ಪ್ರಯತ್ನಪೂರ್ವಕವಾಗಿ ವೈದ್ಯರ ಔಷಧಿ ತಗೊಳ್ಳುವುದು ಒಂದು, ಅದರ ಜೊತೆ ಜೊತೆಯಲ್ಲಿ ಇದನ್ನು ಪಾರಾಯಣ ಮಾಡಿದರೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಅಷ್ಟು ಸಾಮರ್ಥ್ಯವನ್ನು ಶಕ್ತಿಯನ್ನು ಈ ಮಂತ್ರದೊಳಗೆ ತುಂಬಿಸಿಟ್ಟಿದ್ದಾರೆ. ದೈವ ಭೂತ ಆತ್ಮ ಕರ್ಮಭ್ಯ, ದೈವ ಕರ್ಮ ಭೂತ ಕರ್ಮ ಆತ್ಮಕರ್ಮ. ಆದ್ದರಿಂದ ಧನ್ವಂತರಿ ಮಂತ್ರದಲ್ಲಿ ಉಂಟಲ್ಲ, ನಾವು ಧ್ಯಾನ ಶ್ಲೋಕ ಹೇಳ್ತೇವಲ್ಲ, ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ ಅಯಂ ಯೋಗ ಹಂತಿ. ಅಯಂ ಯೋಗ ಅಂದರೆ ಮಂತ್ರ, ಧನ್ವಂತರಿ ಮಂತ್ರ ಹಂತಿ, ಇದು ಒಂದಾಯಿತು. ಇನ್ನೊಂದು ಉನ್ಮಾದ ವಿಭ್ರಮ ಹರಹ. ಉನ್ಮಾದ ವಿಭ್ರಮ ಅಂತಂದರೆ ಇಂಥದ್ದೇ, ಕೂತಲ್ಲೇ ನಮಗೇನೋ ದಿಢೀರ್ ಬೀಳುವುದು, ಏನೇನೋ ತಲೆಸುತ್ತಿ ಬರುವುದು, ಇದೆಲ್ಲ ಪ್ರಶ್ನೆಯಲ್ಲಿ ಕೇಳಲಿಕ್ಕೆ ಹೋದಾಗ ಯಾರೋ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನೋದು,
ಅದನ್ನು ಪರಿಹಾರ ಮಾಡುವ ತಾಕತ್ತು ಧನ್ವಂತರಿ ಮಂತ್ರಕ್ಕೆ ಉಂಟು. ಅದೇ ರೀತಿಯಲ್ಲಿ ನಾರಾಯಣ ವರ್ಮ ಈ ಕವಚಕ್ಕೂ ಉಂಟು ಅಂತಾರೆ. ಆದ್ದರಿಂದ ಸನ್ನಹ್ಯ ದೈವ ಭೂತ ಆತ್ಮ ಕರ್ಮಭ್ಯ ಭಯೇ ಆಗತೆ ಸ್ವಯಂ ನಾರಾಯಣ ಮಯ, ಸ್ವಯಂ ಹರಿಸರ್ವೋತ್ತಮತ್ವವನ್ನು ಒಪ್ಪಿಕೊಂಡವನಾಗಿ ಅದರಲ್ಲಿ ದಾರ್ಢ್ಯ ಉಳ್ಳವನಾಗಿ. ಈ ದಾರ್ಢ್ಯ ಇರುವುದುಂಟಲ್ಲ, ಇದು ಏನು ಅಂತಂದರೆ ಒಂದು ರೀತಿಯಲ್ಲಿ ನಮಗೆ ಆಯುಷ್ಯ ಇದ್ದಂತೆ. ಕಾಯಿಲೆ ಬಂದಿದೆ, ವೈದ್ಯರು ಔಷಧಿ ಕೊಟ್ಟರು, ಇವನ ಹಣೆಯಲ್ಲಿ ಬದುಕುವುದೇ ಬರೀಲಿಲ್ಲ ಅಂದರೆ ಏನು ಔಷಧಿ ನುಂಗಿದರೆ ಏನು ಪ್ರಯೋಜನ, ಬಂದು ಸಾಯುವುದು ಸತ್ತೇ ಸಾಯ್ತಾನೆ. ಹಾಗಾದರೆ ಹೇಗೆ ಆಯುಷ್ಯ ಇರಬೇಕು? ಔಷಧಿ ಕೊಟ್ಟಾಗ ಕಾಯಿಲೆ ವಾಸಿಯಾಗುತ್ತೆ ಮತ್ತೆ ಬದುಕುತ್ತಾನೋ, ಅದೇ ರೀತಿಯಲ್ಲಿ ನಾರಾಯಣ ವರ್ಮ ಹೇಳಿದಾಗ ನಮಗೆ ಇಂತಹ ಆಪತ್ತುಗಳು ಪರಿಹಾರ ಆಗುತ್ತೆ. ಆಯುಷ್ಯದಂತೆ ಮಾತ್ರ ಹರಿಸರ್ವೋತ್ತಮತ್ವದ ಜ್ಞಾನ ಚೆನ್ನಾಗಿರಬೇಕು. ನಾರಾಯಣ ಮಯ ಹರಿಸರ್ವೋತ್ತಮತ್ವ, ಹಾಗೋ ಹೀಗೋ ಅಂತಲ್ಲ, ಹರಿಯೇ ಸರ್ವೋತ್ತಮ ಒಂದು, ಹರಿ ಸರ್ವೋತ್ತಮನೇ ಅಂತ ಮತ್ತೊಂದು, ಎರಡು ಕಡೆಯಲ್ಲಿ ಕೂಡ ಒತ್ತು ಕೊಡಬೇಕು ಅಂತಾರೆ. ಅಂತಹ ತಿಳುವಳಿಕೆ ಇದ್ದುಕೊಂಡು ಅದೇ ಆಯುಷ್ಯ, ಆ ಆಯುಷ್ಯವನ್ನು ಇಟ್ಟುಕೊಂಡು ನೀನು ಮಂತ್ರವನ್ನು ಜಪ ಮಾಡಿದ್ದಿ ಅಂತಂದರೆ ಆವಾಗ ಖಂಡಿತ ಇದರಿಂದ ಪರಿಹಾರ ಸಿಗುತ್ತೆ ಅಂತಾರೆ. ಆಮೇಲೆ ಇನ್ನೂ ಒಂದು ಚೂರು ಇದೆಲ್ಲ ಯಾರಿಗಾಗುತ್ತೆ ಸ್ವಾಮಿ, ಯಾರಿಗೆ ಹೋಗುತ್ತೆ ಅಂತ ಪ್ರಶ್ನೆ ಮಾಡಬೇಡಿ. ವೈದ್ಯ ಮಾತ್ರೆ ಕೊಡ್ತಾನೆ, ಯಾರು ನುಂಗುತ್ತಾರೆ ಸ್ವಾಮಿ? ಹಾಳಾಗಿ ಹೋಗುತ್ತಾನೆ. ಕೊಡುವುದೇ ಒಂದು ಚಾರು ಚೂರು ಮಾತ್ರೆ, ಏನೋ ಪುಟ್ಟ ಪುಟ್ಟ ಮಾತ್ರೆ ಕೊಡ್ತಾನೆ. ಆ ಮಾತ್ರೆ ನಾವು ಕೊಟ್ಟು ಕೈಯಲ್ಲಿಟ್ಟಾಗಲೇ ನಾವು ಅವನಿಗೆ ಅಯ್ಯೋ ಇದನ್ನು ನುಂಗಬೇಕಾ ಅಂತ ಕೇಳಿದ. ಅದಕ್ಕಂದ್ರು ನೀನು ಇದನ್ನು ನುಂಗಿಲ್ಲ ಅಂದರೆ ಯಮ ನಿನ್ನನ್ನು ನುಂಗುತ್ತಾನೆ ಅಂತ. ಹಾಗಾದರೆ ಇನ್ನೂ ಸ್ವಲ್ಪ ಕೊಡಿ ಅಂದ ಅವಾಗ. ಆದ್ದರಿಂದ ಇನ್ನು ಕೆಲವು ನಿಯಮಗಳನ್ನು ಹೇಳ್ತಾರೆ ವೈದ್ಯರು ಕೂಡ, ಕೆಲವು ನಿಯಮಗಳನ್ನು ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಅಲ್ಪ ಸಣ್ಣ ಪುಟ್ಟ ಕೆಲವು ನಿಯಮಗಳು ನಮಗೆ ಕೊಡ್ತಾರೆ. ಏನು ಅಂತ, ವಿದ್ಯಾ ತೇಜ ತಪೋಮೂರ್ತಿ, ವಿದ್ಯಾ ತೇಜ ತಪೋಮೂರ್ತಿ ಇಮಂ ಮಂತ್ರಂ ಉದಾಹರೇತ್. ಉದಾಹರಣೆ ಅಂದರೆ ಹೇಳೋದು, ಇಮಂ ಮಂತ್ರ ಗೊತ್ತಾಯ್ತು, ಈ ಮಂತ್ರವನ್ನು ಉದಾಹರಣೆ ಹೇಳಬೇಕು. ಏನಾಗಿರ್ಬೇಕವ, ವಿದ್ಯಾ ತೇಜ ತಪೋ ಮೂರ್ತಿ ಇಮಂ ಮಂತ್ರಂ ಉದಾಹರಣೆ. ಮೊದಲು ನಾರಾಯಣಮಯ ಅಂತ ಬಂತಲ್ಲ, ಈಗ ವಿದ್ಯಾ ತೇಜ ತಪಃ. ವಿದ್ಯೆ ಅಂದರೆ ಏನು, ಈ ಶ್ಲೋಕಗಳು ಉಂಟು ಅದರ ಮೇಲೆ ಅರ್ಥ ಸಾಕು. ಆಳಕ್ಕೆ ಇಳಿದು ನಾವು ಅರ್ಥ ಮಾಡಿಕೊಳ್ಳೋದು ಬೇಡ, ಯಾಕೆ ಆಳಕ್ಕೆ ಹೋದ ನಮಗೆ ಮೇಲೆ ಬರಲಿಕ್ಕೆ ಆಗೋಲ್ಲ, ಅಷ್ಟೊಂದು ಆಳಕ್ಕೆ ಕರ್ಕೊಂಡು ಹೋಗುತ್ತೆ ಅದು. ಆದ್ದರಿಂದ ಆಳಕ್ಕೆ ಇಳಿಯುವ ಪ್ರಸಂಗ ಏನೂ ಬೇಡ. ಮೇಲ್ಮೇಲೆ ಒಂದು ಇಷ್ಟು ಸಾರಾಂಶ ಅಂತ ನಮ್ಮಲ್ಲಿ ಒಂದುಂಟಲ್ಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದರ ಶಬ್ದ ಅರ್ಥವನ್ನು ಕೇಳುವಷ್ಟು ತಾಳ್ಮೆ ನಮಗಿಲ್ಲ. ಮತ್ತೆ ಸ್ವಾಮಿ ಒಟ್ಟಿಗೆ ಸಾರಾಂಶ ಕೊಡಿ, ಇದರ ಸಾರ ಏನು ಕೊಡಿ. ನಮಗೆ ಊಟ ಮಾತ್ರ ಪ್ರತ್ಯೇಕ ಆಗಬೇಕು, ಇದೆಲ್ಲ ಸಾರಾಂಶನೂ ಸಾಕು. ಇದರ ಶಬ್ದ ಅರ್ಥ ಪ್ರತ್ಯೇಕ ಅದಕ್ಕೆ ತಲೆ ಕೆಡಿಸಿಕೊಳ್ಳೋದು. ಸಾರು ಸಾಂಬಾರು ಮಾತ್ರ ಬೇರೆ ಬೇರೆಯೇ ಹಾಕಬೇಕು, ಅದನ್ನೆಲ್ಲ ಸಾರಾಂಶ ಅಂತ ಹೇಳಿಕೊಂಡು ಒಟ್ಟು ಮಿಶ್ರ ಮಾಡಿ ತಂದು ಹಾಕಿದರೆ ನಾವೆಲ್ಲ ಒಪ್ಪೋಲ್ಲ. ಅದಿದ್ರೆ ಅದಕ್ಕಂದರು ಸರಿ, ಇದಕ್ಕೆ ಊಟಕ್ಕೆ ಹಾಗೆ ಇರಲಿ, ಪಾಠಕ್ಕೆ ಹೀಗೆ ಇರಲಿ ಅಂತಂದು ಏನು ಸರಿ. ಪೂಜ್ಯಾಯ ರಾಘವೇಂದ್ರಾಯ, ಒಟ್ಟಿಗೆ ಸಾರಾಂಶ ಏನು, ರಾಘವೇಂದ್ರ ಸ್ವಾಮಿಗಳು ಬೇಡಿದ್ದನ್ನು ಕೊಡುವವರು, ಬೇಡದ್ದನ್ನು ತೆಗೆಯುವವರು ಅಂತ ಒಟ್ಟಿಗಿದ್ರೆ ಸಾರಾಂಶ ತಾನೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ವಿದ್ಯಾ ಈ ಶ್ಲೋಕಗಳದ್ದೆಲ್ಲ ಮೇಲ್ಮೇಲೆ ಸ್ವಲ್ಪ ಅರ್ಥಗಳನ್ನು ಮಾಡಿಕೊಂಡೇ ಹೋದರೆ ಸಹ ಅದನ್ನೇ ವಿದ್ಯಾ ಎನ್ನುವ ಶಬ್ದದಿಂದ ಕರೆದರು. ಇದನ್ನು ಸ್ವಲ್ಪ ಆದರೂ ಅರ್ಥೈಸಿಕೋ, ನಿನಗಿದು ಫಲ ಕೊಡಬೇಕಾದರೆ ಸ್ವಲ್ಪ ತಿಳಿದು ಇದನ್ನು ಜಪಿಸು, ಅರ್ಥವನ್ನು ಸಾರಾಂಶವನ್ನು ತಿಳ್ಕೊಂಡು ಇದನ್ನು ಪಾರಾಯಣ ಮಾಡು. ಜಗನ್ನಾಥದಾಸರು ಹೇಳಿದ್ದು ಉಂಟು, ಅವರು ನಮ್ಮನ್ನು ಮೇಲೆ ತರುವುದಕ್ಕೋಸ್ಕರನೇ ಹೇಳಿದ್ದು, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪದೆ ಅಂತ ಹೇಳುವಾಗ ಅರ್ಥ ಆಗಲಿ ಬಿಡಲಿ ಪಾರಾಯಣ ಅಂತೂ ಬಿಡಬೇಡ ಅಂತ ಅವರು ಹೇಳಿದ್ದು ಉಂಟು. ಆದರೂ ಅರ್ಥೈಸಿಕೊಂಡು ಪಾರಾಯಣ ಮಾಡಿದರೆ ತುಂಬ ಫಲ ಎನ್ನುವ ದೃಷ್ಟಿಯಲ್ಲಿ ವಿದ್ಯಾ ಅರ್ಥೈಸಿಕೊಳ್ಳ. ಶಬ್ದ ಅಥವಾ ಶ್ಲೋಕದ್ದು ಸಾರಾಂಶ ಏನು ಅಂತ ಅದನ್ನು ತಿಳ್ಕೊಳ್ಳೋಣ. ವಿದ್ಯಾ ಆಮೇಲೆ ತೇಜ. ತೇಜ ಅಂತಂದರೆ ಸರಿ, ಅದರ ಅರ್ಥ ತಿಳ್ಕೊಂಡಿದ್ದೇವೆ, ತಿಳ್ಕೊಂಡ ಮೇಲೆ ಅದನ್ನು ಆವೃತ್ತಿ ಮಾಡುವುದು. ಏನು ನೀವು ರಿಪೀಟ್ ಅಂತ ಹೇಳ್ತೀರಾ, ಪುನರಾವರ್ತನೆ.
ಪುನಃ ಪುನಃ ಅದರ ಅರ್ಥವನ್ನು ಹೀಗೆ ಮೆಲುಕು ಹಾಕ್ತಾ ಇರೋದು. ನಾರಾಯಣ ಪರಮದಲ್ಲಿ ಈ ಶಬ್ದಕ್ಕೆ ಹೀಗೆ ಅರ್ಥ ಹೇಳಿದ್ದಾರೆ, ಈ ಶ್ಲೋಕದ ಸಾರ ಹೀಗುಂಟು ಅಂಥೇಳಿ ಅದನ್ನು ಸುಮ್ಮನೆ ಕೂತ್ಕೊಂಡಿರುವಾಗ ಯಾರ್ಯಾರನ್ನು ಮೆಲುಕು ಹಾಕುವುದಕ್ಕಿಂತ ಈ ಶ್ಲೋಕದ ಅರ್ಥವನ್ನು ಅದು ಮೆಲುಕು ಹಾಕಿದರೆ ಸ್ವಲ್ಪ ದೇವರಿಗಾದರೂ ಪ್ರೀತಿ ಆಗುತ್ತಲ್ವೋ, ಆ ದೃಷ್ಟಿಯಿಂದ ಇದನ್ನು ಏನು ಅಂತ ಕರೆದ್ರು, ವಿದ್ಯಾ ತೇಜ ಆಮೇಲೆ ತಪಃ. ತಪಃ ಅಂತಂದರೆ ಸ್ವಲ್ಪ ಆದರೂ ಅದೇ ನಿಯಮಗಳು, ತುಂಬ ನಿಯಮ ನಮಗೆ ಮಾಡಲಿಕ್ಕೆ ಕಷ್ಟ ಈಗಿನ ವಾತಾವರಣದಲ್ಲಿ, ಸ್ವಲ್ಪ ಆದರೂ ಅದನ್ನೇ ತಪಸ್ಸು ಅಂತಂದರು. ತಪಃ ಸಂತಾಪೆ ಅಂತ ಅದಕ್ಕೆ ಅರ್ಥ ಕೊಟ್ಟರು. ಸಂತಾಪ ಅಂತಂದು ಬಿಟ್ಟರೆ ದೇಹದ ದಂಡನೆ ಅಂತ ಅರ್ಥ. ಏನು ಎಲ್ಲೋ ದಾರಿಯಲ್ಲಿ ಹೋಗ್ತಿದ್ದೇವೆ, ಬಾಯಾರಿಕೆ ಆಯಿತು, ಹಾಂ ಅದನ್ನು ಕಟ್ಟಿಕೊಳ್ಳೋದು ಬಾಯಾರದ್ದನ್ನು, ಇದನ್ನು ಏನು ಅಂತ ಕರೆದ್ರು, ದೇಹ ದಂಡನೆ ಅಂತ ಕರೆದ್ರು. ಸರಿ ಅದೆಲ್ಲ ಆಗಿಲ್ಲ, ಬಿಡ್ಲಿಲ್ಲ, ಹೋಗಿಲ್ಲ, ಹೋಗಲಿ ಬಿಡಿ, ಕೊನೆ ಕನಿಷ್ಠ ಒಂದು ಏಕಾದಶಿ ಒಂದು 14 ದಿವಸದಲ್ಲಿ ಮಾಡಬೇಕಾದ ಆ ಚಿಕ್ಕ 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 ಉಪವಾಸಗಳನ್ನು ಸೇರಿಸಿ ಏಕಾದಶಿ ದಿವಸ 24 ಗಂಟೆ ಉಪವಾಸ ಅಂತ ಮಾಡಿಬಿಟ್ರೆ ಬೇರೆ ಉಪವಾಸವನ್ನು ಬಿಟ್ಟು ಬಿಟ್ಟರು ದೇವರು ಸೈ ಅಂತ ಹೇಳ್ತಾರೆ. ಇದರ ಕ್ರಮ ಏನುಂಟು, ಹೊರ ಹೋದೆವು, ನಮ್ಮಲ್ಲಿ ಈಗಲೂ ಕೆಲವರು ಉಂಟಲ್ಲ, ಹೊರ ಹೋದೆವು ಏನೂ ತಿನ್ನೋ ಅಲ್ಲ, ಹಾಗೆ ಮನೆಗೆ ಬಂದರು. ಇದೇನಾಯಿತು, ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಉಪವಾಸ ಅಂತ ಆಯಿತು. ಯಾಕೆ ಹೊರಗೇನು ತಿನ್ನಿಲ್ಲ, ಹಾಂ ಏನು ಪ್ರಾಣ ಹೋಗುವ ಪ್ರಸಂಗ ಬಂತಪ್ಪ, ಕೆಲವರಿಗೆ ಸಾಧ್ಯನೇ ಆಗಿಲ್ಲ, ಹೊರಗೆ ಹೋದರು, ಆ ಏನೋ ತಿಂದರು, ಹೌದಾ, ಸರಿ ಅದನ್ನೊಂದು ಸೇರಿಸಿಕೊಂಡು ಸೇರಿಸಿಕೊಂಡು ಬನ್ನಿ. ಬಂದು ಏಕಾಗಿ 24 ಗಂಟೆ ಒಂದು ಉಪವಾಸ ಅಂತ ಮಾಡಿಬಿಟ್ರೆ ದೇವರು 14 ದಿವಸಕ್ಕೆ ಮಾಡಲೇಬೇಕು ಅಂತ ಇನ್ನೊಂದು ಮಾಡಬೇಡಿ, ಗಲಾಟೆ ಮಾಡಬೇಡಿ, ಅಕಸ್ಮಾತ್ ಏನಾದರೂ ಆದರೂ ದೇವರು ಅದಕ್ಕೆ ಸೈ ಅಂತಂದಾನು. ಇದನ್ನು ಏನು ಅಂತ ಕರೆದ್ರು, ತಪಸ್ಸು ಅಂತ ಕರೆದ್ರು. ಹಾಗಾದರೆ ಆ ವಾಕ್ಯಗಳ ಅರ್ಥ, ನಾರಾಯಣ ವರ್ಮದ ಅರ್ಥ, ಎರಡನೇದ್ದು ಮೆಲುಕು ಹಾಕುವುದು ತೇಜಸ್ಸು ಅಂತ ಕರೆದ್ರು, ಮೂರನೇದ್ದು ತಪಸ್ಸು. ಸ್ವಲ್ಪ ನಿಯಮಗಳು ನಮ್ಮ ಅದೇ ಉಂಟಲ್ಲ, ನೀನು ಭಗವದ್ಗೀತೆ ಬರೆಯುವುದಾ ಅಥವಾ ರಾಮನಾಮ ಬರೆಯುವುದಾ ಹೀಗೆಲ್ಲ ಬರೀಬೇಕು ಅಂತ ಕೆಲವರು ನಮಗೆ ಕೊಟ್ಟಿರ್ತಾರೆ. ಕೊಡುವಾಗ ಅವರೊಂದು ಮಾತು ಹೇಳ್ತಾರೆ, ಏನು ಜೀವನದಲ್ಲಿ ಏನಾದರೂ ಒಂದು ನಿಯಮವನ್ನು ಹಾಕಿಕೋ ಅಂತ ಒಂದು ಅದರೊಟ್ಟಿಗೆ ಒಂದು ನಿಯಮವನ್ನು ಕೊಡ್ತಾರೆ. ನಾವೇ ನಮಗೆ ಬೇಕಾದಂತೆ ನಿಯಮ, ಕೆಲವರು ನಿಯಮ ಹಾಕ್ಕೊಳ್ತಾರೆ. ಏನು ಅಂತ, ಇಷ್ಟ ತಮಕೆಯಲ್ಲಿಯೂ ತಿಂತಿರಲಿಲ್ಲ, ಹೊರಗೂ ತಿಂತೇನೆ, ಆ ನಿಯಮಗಳಲ್ಲ, ಮತ್ತು ಇದ್ದದ್ದನ್ನು ಬಿಡ್ಕೊಂಡು ಬರತಕ್ಕಂತಹ ನಿಯಮಗಳು. ನಮಗೆ ಆರೋಗ್ಯ ವರ್ಧಕವಾದ ನಿಯಮಗಳು ವಿನಃ ಆರೋಗ್ಯ ಮಾರಕವಾದ ನಿಯಮಗಳಲ್ಲ. ಇದನ್ನೇ ಏನು ಅಂತ ಕರೆದ್ರು, ತಪಸ್ಸು ಅಂತ ಕರೆದ್ರು. ವಿದ್ಯಾ ತೇಜ ತಪೋ ಮೂರ್ತಿ ಇಮಂ ಮಂತ್ರಂ ಉದಾಹರಿತಿ. ಇಂಥವರು ಈ ಮಂತ್ರವನ್ನು ಜಪ ಮಾಡಿದರೆ ತಮಗೆ ಮಾತ್ರ ಫಲಕಾರಿ ಆಗುವುದಲ್ಲ, ಯಾರನ್ನು ಉದ್ದೇಶಿಸಿಕೊಂಡು ಜಪ ಮಾಡ್ತಾರೋ ಅವರಿಗೂ ಇದು ಫಲಕಾರಿ ಆಗುತ್ತೆ. ಯಾಕೆಂದರೆ ನಮ್ಮ ನಿಮ್ಮಂಥವ್ರಿಗೆ ಇದನ್ನೆಲ್ಲ ಕೆಲವು ನಿಯಮಗಳನ್ನು ಮಾಡಲಿಕ್ಕೆ ತುಂಬ ಕಷ್ಟ, ನಮಗೆ ಅರ್ಥಾನುಸಂಧಾನ ಮಾಡಿಕೊಳ್ಳಿಕ್ಕೆ ಕಷ್ಟ, ಆವೃತ್ತಿ ಮಾಡಲಿಕ್ಕಂತೂ ಸುತರಾಮ್ ಕಷ್ಟ, ಅಯ್ಯೋ ವೃತಗಳು ಯಾರಿಗಪ್ಪ ಅಂತೇವೆ. ಆವಾಗ ಇಂತಹದ್ದನ್ನು ಮಾಡಿಕೊಂಡಿರ್ತಾರಲ್ಲ ಆ ಮೂರ್ತಿಗಳೇ ಆಗಿರ್ತಾರಲ್ಲ, ಅವರ ಬಳಿಗೆ ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಒಂಚೂರು ದಕ್ಷಿಣೆ ಅಂತ ಕೊಟ್ಟು ಅವರಿಂದ ನಾವು ಪಾರಾಯಣ ಮಾಡಿಸಿ ನಮ್ಮ ನಾಮ ನಕ್ಷತ್ರ ಅವರ ಹತ್ರ ಹೇಳಿಸಿ ಪಾರಾಯಣ ಮಾಡಿಸಿದರೆ ನಮಗೂ ಅದು ಫಲಿಸ್ತದೆ ಎನ್ನುವ ದೃಷ್ಟಿಯಲ್ಲಿ ಈ ಮಂತ್ರದ ಸಾಮರ್ಥ್ಯವನ್ನು ಹಿರಿಯರು ತುಂಬಿಸಿಟ್ಟಿದ್ದಾರೆ. ಮುಂದೆ ನಾವು ನಿನ್ನೆ ಶುರು ಮಾಡಿದ್ದು, ಹರಿಹಿ ವಿದದ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತ ಅಂಗ್ರಿ ಪದ್ಮ, ನ್ಯಸ್ತ ಅಂದರೆ ಇಡಲ್ಪಟ್ಟ ಅಂಗ್ರಿ ಪದ್ಮ, ಯಾರಲ್ಲಿ, ಪತಗ ಇಂದ್ರ, ಪತಗ ಅಂದರೆ ಗರುಡ, ಅವನಿಗೆ ಪತಗ ಅಂದರೆ ಪಕ್ಷಿ, ಅವನಿಗೆ ಇಂದ್ರ ಅಂದರೆ ಗರುಡ, ಆ ಗರುಡನ ಹೆಗಲಲ್ಲಿ, ಪೃಷ್ಠ ಅಂದರೆ ಬೆನ್ನಲ್ಲಿ, ಅವನ ಹೆಗಲಲ್ಲಿ ಕಾಲನ್ನು ಹಾಕಿ ಇಟ್ಟಿರತಕ್ಕಂತಹ ಭಗವಂತ, ಲಕ್ಷ್ಮೀನಾರಾಯಣ ರೂಪಿ ಭಗವಂತ, ಶ್ರೀಕರ ರೂಪಿ ಭಗವಂತ, ಹರಿಹಿ ಮಮ ಸರ್ವ ರಕ್ಷಾಂ ವಿದದ್ಯಾತ್. ಅವನನ್ನು ಹೇಗೆ ಚಿಂತನೆ ಮಾಡಬೇಕು, ಈ ರೀತಿಯ ಚಿಂತನೆ ಆಯಿತು. ಇನ್ನೂ ಉಂಟು ಅವನ ಚಿಂತನೆ, ತುಂಬ ಸುಲಭ. ಏನು, ಅಷ್ಟಬಾಹು ಲಕ್ಷ್ಮೀನಾರಾಯಣ, ಅಷ್ಟಬಾಹು ಶ್ರೀಕರ, 8 ಕೈಯಿಂದ ಕೂಡಿರತಕ್ಕಂಥ ಶ್ರೀಕರನನ್ನು ಚಿಂತನೆ ಮಾಡೋಣ. 8 ಕೈಯಲ್ಲಿ ಕೈ ಖಾಲಿ ಹಾಗೇನಾ ಇಲ್ಲ, ಮತ್ತೆ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧವನ್ನು ಕೊಡೋಣ. ಯಾಕೆ ಅಂತಂದರೆ ನಮ್ಮ ದೇವರುಗಳು ಯಾವಾಗಲೂ ಕೂಡ ನಮ್ಮ ರಕ್ಷಣೆಗೆ ಹೇಗೆ ದೇಶದ ರಕ್ಷಣೆಗೆ ಸೈನಿಕರು ಯಾವಾಗಲೂ ಕೈಯಲ್ಲಿ ಆಯುಧಗಳನ್ನು ಇಟ್ಟುಕೊಂಡು ನಿಂತಿರ್ತಾರೋ ಅದೇ ರೀತಿಯಲ್ಲಿ ದೇಹದ ರಕ್ಷಣೆಗೆ ಆ ಸೈನಿಕ ತನ್ನ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡೇ ನಿಂತಿರ್ತಾನೆ.
ನಮ್ಮ ಸೈನಿಕರು ದೇಶದ ರಕ್ಷಕರು, ಆ ಸೈನಿಕ ದೇಹದ ರಕ್ಷಕ. ಈ ರೀತಿಯಲ್ಲಿ ನಿಂತಿದ್ದಾನೆ. ಅದು ಕೂಡ ಎಂಟು ಕೈಗಳಲ್ಲಿ. ಯಾಕೆ? ನಮಗೆ ಎಷ್ಟು ದಿಕ್ಕುಗಳಿಂದ ಯಾವ ಸಮಸ್ಯೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾವ ದಿಕ್ಕಿನಿಂದ ಯಾವ ಸಮಸ್ಯೆ ಧುತ್ತನೆ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅಷ್ಟ ದಿಕ್ಕುಗಳಿಂದ ಬರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಕವಾಗಿ ಅಷ್ಟ ಕೈಗಳಲ್ಲಿ ಭಗವಂತ ಎಂಟು ರೀತಿಯ ಆಯುಧಗಳನ್ನು ಹಿಡ್ಕೊಂಡು ಇದ್ದಾನೆ ಅಂತ. ಆಯುಧಗಳು ಯಾವುದು ನೋಡೋಣ. ಒಂದು ಕುತೂಹಲಕ್ಕಾದರೂ ನೋಡೋಣ. ನಮ್ಮ ರಕ್ಷಣೆಗೆ ಯಾವುದಾದ್ರೂ ಒಂದು ಆಯುಧನೂ ಸಾಕು ಅವನ ಕೈಯಲ್ಲಿ. ಆದರೂ ಒಂದು ಇಷ್ಟು ರೀತಿಯ ಆಯುಧಗಳು ಉಂಟು ಅಂತ ಒಂದು ಪರಿಚಯ ಇರಲಿ ನಮಗೆ. ಅದಕ್ಕೋಸ್ಕರ ಆಯುಧಗಳ ಚಿತ್ರಣವನ್ನು ಕೊಡ್ತಾರೆ. ದರ, ಅರಿ, ಚರ್ಮ. ದರ ಅಂದರೆ ಶಂಖ, ಅರಿ ಅಂದರೆ ಚಕ್ರ. ದರ, ಅರಿ, ಚರ್ಮ, ಅಸಿ ಅಂದರೆ ಖಡ್ಗ, ಗದ ಅಂದರೆ ಗೊತ್ತು ತಾನೆ, ಇಶು ಅಂದರೆ ಬಾಣ ತಾನೆ, ಚಾಪ ಅಂದರೆ ಧನುಸ್ಸು ಅಂತ ಗೊತ್ತೇ ಉಂಟು, ಪಾಶ ಅಂದರೆ ಹಗ್ಗ. ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನ. ಎಂಟು ಕೈಗಳಲ್ಲಿ ಎಂಟು ರೀತಿಯ ಆಯುಧಗಳನ್ನು ಹಿಡ್ಕೊಂಡಿರುವವ. ಅಷ್ಟು ಅಷ್ಟ ದಿಕ್ಕುಗಳಲ್ಲಿ, ಅಷ್ಟೂ ದಿಕ್ಕುಗಳಲ್ಲಿ, ದಿಕ್ಕು ಎಂಟೆ ಅಂತ ಇಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಏನಂತೇವೆ ಗೊತ್ತಾ? ನಿಮಗೆ ಬರತಕ್ಕ ದಶ ದಿಕ್ಕುಗಳಿಂದಲೂ ಕೂಡ ಬರತಕ್ಕಂಥ ಅನಿಷ್ಟಗಳ ಪರಿಹಾರಕ್ಕೆ, ಹಾಗಾದರೆ ಎಂಟೇ ದಿಕ್ಕಲ್ಲ, ಅಷ್ಟ ದಿಕ್ಕುಗಳು ಉಂಟು. ಭೀಷ್ಮಾಚಾರ್ಯರು ನೆಟ್ಟಗೆ ನಿಂತಿರುವಾಗ ಅಷ್ಟ ದಿಕ್ಕುಗಳಿಂದ ಕೂಡ ಬಾಣ ಬರ್ತಿತ್ತು ಅವರ ಬಳಿಗೆ. ದೇವರಂದ ಅಂತ, ಇನ್ನು ಎರಡು ದಿಕ್ಕಿದ್ದು ಬಾಣ ಬಾಕಿ ಉಂಟಲ್ವ ನಿನಗೆ ಅಂತ, ಯಾವಾಗ ತಗೊಳ್ಳೋದು ಅಂತ. ಯುದ್ಧ ಮುಗಿಯಲಿ, ಹತ್ತು ದಿವಸ ಯುದ್ಧ ಮುಗಿಯಲಿ, ನೀನು ಶರಮಂಚದಲ್ಲಿ ಮಲಗು, ಆಮೇಲೆ ಮೇಲೆ ಮತ್ತೆ ಕೆಳಗೆ, ಕೆಳಗಿನಿಂದಲೂ ಬಾಣ, ಮೇಲಿನಿಂದಲೂ ಬಾಣ, ಮೊದಲು ಅಷ್ಟ ದಿಕ್ಕುಗಳಿಂದ, ಆಮೇಲೆ ಎರಡು ದಿಕ್ಕುಗಳಿಂದ. ಅಂತೂ ಭೀಷ್ಮಾಚಾರ್ಯರ ಕೊನೆಯ ಹಂತದಲ್ಲಿ ದಶ ದಿಕ್ಕುಗಳಿಂದ ಬರತಕ್ಕಂಥ ಅನಿಷ್ಟಗಳನ್ನೂ ಕೂಡ ತಾನು ಸ್ವೀಕಾರ ಮಾಡಿಕೊಂಡವರು. ಅದಕ್ಕೆ ನಾರಾಯಣ ಕವಚವಾಗಿ ಕೃಷ್ಣ ಅಲ್ಲಿ ಬಂದು ಪಕ್ಕದಲ್ಲಿ ಕೂತವ ಕೊನೆ ಹಂತದಲ್ಲಿ. ಆದ್ದರಿಂದ ಸದ್ಯ ಈಗ ನಾವಂತೂ ನಿಂತುಕೊಂಡೇ ಓಡಾಡಿಕೊಂಡು ಇರುವವರು ಹೆಚ್ಚು. ಮಲಗೋದೇನು ಸ್ವಲ್ಪ ಕಾಣುತ್ತೆ, ಏನು ಮಲಗೋದಿದ್ರೂ ಕೂತಲ್ಲೇ ನಮ್ಮ ನಿದ್ದೆನು ಮುಗಿಸುವೆ. ನಮಗೇನು ನಿದ್ದೆ ಮಾಡಬೇಕಾದ್ರೆ ಮಲಗಲೇಬೇಕು ಅಂತ ನಿಯಮ ಇಲ್ಲ, ಕೂತಲ್ಲಿ ಕೂಡ ಆರಾಮದಲ್ಲಿ ನಾವು ನಿದ್ದೆ ಮಾಡ್ತಾ ಇರ್ತೇವೆ. ಹಾಗಾದರೆ ಎಂಟು ದಿಕ್ಕುಗಳಿಂದ ಬರತಕ್ಕಂತಹ ಅನಿಷ್ಟಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀನಾರಾಯಣ ತನ್ನ ಕೈಗಳಲ್ಲಿ, ಎಂಟು ಕೈಗಳಲ್ಲಿ ಎಂಟು ರೀತಿಯ ಆಯುಧಗಳನ್ನು, ಯಾವ ಆಯುಧವೂ ಕೂಡ ನಮಗೆ ಅಪರಿಚಿತ ಅಲ್ಲ, ನಮಗೆ ಪರಿಚಿತವಾಗಿರತಕ್ಕಂಥ ಆಯುಧಗಳನ್ನೇ, ಅದನ್ನೇ ನಾವು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಆಯುಧದಿಂದ ನಮಗೆ ಏನೇನು ಲಾಭ ಎನ್ನುವುದನ್ನು ನಾವು ನಮಗೇನೆ ದೇವರು ಬುದ್ಧಿಶಕ್ತಿ ಕೊಟ್ಟಿದ್ದಾನಲ್ಲ, ನಾವೇ ಒಂದು ಕಡೆಗೂ ನಾವೇ ಮೆಲುಕು ಹಾಕ್ಕೊಂಡು ಇಂಥ ಸಮಸ್ಯೆಗೆ ಇಂಥ ಆಯುಧ, ಇಂಥ ಸಮಸ್ಯೆಗೆ ಇಂಥ ಆಯುಧ ಅಂತ ಸ್ವಲ್ಪ ನಾವು ಕೂಡ ನಮ್ಮ ಬುದ್ಧಿಯನ್ನು ಖರ್ಚು ಮಾಡಿದ್ರೆ ತುಕ್ಕು ಹಿಡಿದೀತು ಅದಕ್ಕೆ. ಇಂತಹ ಎಂಟು ಆಯುಧಗಳನ್ನು ಹಿಡ್ಕೊಂಡಿರತಕ್ಕಂತಹ ಭಗವಂತನು ಆಮೇಲೆ ಪುನಃ ಅದೇ ಅಷ್ಟ ಬಾಹು ಅಷ್ಟ ಗುಣ. ಪೂರ ಸುಲಭ ಅಂತ ಭಾವಿಸಬೇಡಿ ಅಂದರು. ಪೂರ ಸುಲಭ ಅಂತಂದುಬಿಟ್ರೆ ಇಂತೆ ತಾನೇ ತಂದು ಬಿಡ್ತೇವೆ ನಾವು. ಆದ್ದರಿಂದ ಹಿರಿಯರೊಂದು ಮಾತಂದದ್ದುಂಟು, ಯದ್ಯಪಿ ನಿನಗೆ ತುಂಬ ಸಂಪತ್ತುಂಟ, ಹೌದು, ಪುಸ್ತಕಗಳನ್ನು ಅಚ್ಚು ಹಾಕಿದ್ಯಾ, ಹೌದು, ಸಮಾಜಕ್ಕೆ ಕೊಡ್ತಾ ಇದ್ದೀಯಾ, ಹೌದು, ಪುಕ್ಕಟೆ ಕೊಡಬೇಡ. ಮತ್ತೆ ಏನಾದರೂ ಒಂದು ಅದಕ್ಕೆ ಕ್ರಯ ಇಡು ಅಲ್ಲ. ಪುಕ್ಕಟೆ ಕೊಟ್ಟರೆ ಏನು? ಪುಕ್ಕಟೆ ಕೊಟ್ಟರೆ ಪಂಚಕಜ್ಜಾ ಕಟ್ಟಿಕೊಂಡು ಹೋಗ್ತಾರೆ, ಮನೆಗೆ ಹಿಡ್ಕೊಂಡು ಹೋಗಿ ಓದೋ ಅಲ್ಲ. ಸ್ವಲ್ಪ ದುಡ್ಡು ಕೊಟ್ಟು ತಗೊಳ್ಳಿ, ದುಡ್ಡು ಕೊಟ್ಟಿದ್ದೇನ್ರಿ ಇದಕ್ಕೆ ನಾನು ಅಂತ ಜೋಪಾನವಾಗಿ ಹಿಡ್ಕೊಂಡು ಹೋಗ್ತಾರೆ. ಆ ಘಾಟಿಯಲ್ಲಿ ನಮ್ಮದು ಯಾವುದು ಕೂಡ ಪುಕ್ಕಟೆ ಅನ್ನತಕ್ಕಂಥದ್ದು ಕೂಡದಲ್ಲೋ. ಆ ದೃಷ್ಟಿಯಿಂದ ಈಗ ಭಗವಂತನ ಹೇಳುವಾಗ ಏನಂತಾರೆ ಅಂತಂದರೆ, ಅಷ್ಟ ಗುಣ ಅಷ್ಟ ಬಾಹು, ಎಂಟು ಕೈಗಳಿಂದ ಕೂಡಿದವ, ಜೊತೆಯಲ್ಲಿ ಎಂಟು ಗುಣಗಳಿಂದೂ ಕೂಡ ಕೂಡಿದವ ಅಂಥೇಳಿ. ಸುಲಭದಲ್ಲಿ ಸುಲಭನೋ ನಾರಾಯಣ ವರ್ಮ, ಕಷ್ಟ ಕಷ್ಟವೋ ನಾರಾಯಣ ವರ್ಮ ಸುಲಭ, ಆ ರೀತಿಯಲ್ಲಿ ಹೊಸ್ತಿಲಲ್ಲಿಟ್ಟಂತೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅವನ ಎಂಟು ಗುಣಗಳನ್ನು ಚಿಂತನೆ ಮಾಡು ಜೊತೆಯಲ್ಲಿ. ನೋಡು, ಯಾವಾಗಲೂ ಕೂಡ ಒಬ್ಬರು ನಮ್ಮ ಮೇಲೆ ಪ್ರೀತರಾಗಿ ನಮಗೆ ಒಳ್ಳೆಯದು ಮಾಡಬೇಕು ಅಂತಾದರೆ, ಒಳ್ಳೆಯದು ಮಾಡಬೇಕು ಅವ್ರು ನಮ್ಮಲ್ಲಿ ಪ್ರೀತರಾಗಬೇಕಾ? ಪ್ರೀತರಾಗಬೇಕಾದ್ರೆ ಅವರನ್ನು ಹೊಗಳಬೇಕಾ?
ಲೋಕದಲ್ಲಿ ಸಮಯದಲ್ಲಿ ಹೀಗೆ ಕಂಡಿದ್ದೇವಾ? ಹೌದು. ಹೇ, ದೇವರನ್ನು ಕೂಡ ನಾವು ನಮ್ಮಂತೇನೆ ಉಪಾಸನೆ ಮಾಡೋಣ ಅಂತಾರೆ. ಯಥಾಕಾಲಂ ಮನುಷ್ಯಾದ್ಯೈಹಿ, ಮನುಷ್ಯರಿಗೆ ನಾವು ಕಾಲ ಕಾಲಕ್ಕೆ ಯಾವ ರೀತಿ ಉಪಚಾರ ಮಾಡ್ತೇವೋ ಅದೇ ರೀತಿಯಲ್ಲಿ ನಮ್ಮ ದೇವರಿಗೂ ಅದೇ ರೀತಿ ಉಪಚಾರ ಮಾಡಬೇಕು. ನಮಗಾಗುವಾಗ, ಕುಡಿಲಿಕ್ಕಾಗುವಾಗ ಒಲೆಯಲ್ಲಿದ್ದಂತಹ ಹಾಲನ್ನು ನೇರ ತಂದು ಕೊಡೋ ಅಲ್ಲ, ಸ್ವಲ್ಪ ಹೊತ್ತು ಗಾಳಿಯಂತ್ರದ ಅಡಿಯಲ್ಲಿಟ್ಟು ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಕುಡಿಲಿಕ್ಕೆ ಎಷ್ಟು ಬಿಸಿ ಬೇಕು ಅಷ್ಟೇ ಬಿಸಿ ತಂದು ಕೊಡ್ತೇವೆ. ದೇವರಿಗಾಗುವಾಗ ಮಾತ್ರ ಒಲೆಯಲ್ಲಿದ್ದ ಹಾಲಿನ ಪಾತ್ರವನ್ನು ಬಸಬಸ ಅಂತ ಹಾಗೆ ತಂದಿಟ್ಟೆವು. ನನ್ನ ಗುರುಗಳ ಪರಿಚಯ ನಿಮಗೆ ಇಲ್ಲ, ಕಮ್ಮಿ ಸ್ವಲ್ಪ. ಆದರೆ ಮಾತ್ರ ಇಂಥ ವಿಷಯದಲ್ಲಿ ನೇರ ವಿಭುದೇಶ ತೀರ್ಥರು, ವಿದ್ಯಾಗುರುಗಳು ವಿದ್ಯಾಮಾನ್ಯರು, ನನಗೆ ಸನ್ಯಾಸ ಪರಂಪರೆಯ ಗುರುಗಳು ವಿಭುದೇಶ ತೀರ್ಥರು. ಹೀಗೆ ಇಲ್ಲೊಂದು ಮನೆಗೆ ಹೋಗಿತ್ತು. ಮನೆಗೆ ಹೋದಾಗ ಸರಿ ನೈವೇದ್ಯಕ್ಕೆ ಹಾಲು ತಾ ಅಂತಂದ್ರೆ ಆ ಮನೆಯವನು, ಒಲೆಯಲ್ಲಿದ್ದಂಥ ಹಾಲನ್ನು ಬಸಬಸ ಅಂತ ತಂದು ಇಟ್ಟುಬಿಟ್ಟು ಗುರುಗಳು ನೋಡಿ, ಮೊದಲು ನೀನು ಕುಡಿ ಅಂತಂದು. ಸ್ವಾಮಿ ಬಿಸಿ ಉಂಟು ಅಂತಂದು. ಹಾಗಾದರೆ ಇಷ್ಟು ಬಿಸಿಯನ್ನು ದೇವರಿಗೆ ಕೊಟ್ಟರೆ ನಿನ್ನ ತಲೆನೂ ಬಿಸಿಯಾಗುತ್ತೆ ನೋಡು ಅಂತಂದು. ಯಥಾಕಾಲಂ ಮನುಷ್ಯಾದ್ಯೈಹಿ ಅಂತ ಹೇಳಿದಂತೆ, ಹಾಗಾದರೆ ದೇವರು ನಮಗೆ ಅನುಕೂಲ ಮಾಡಿ ಕೊಡಬೇಕಾದ್ರೆ ಅವ ಪ್ರೀತನಾಗಬೇಕು, ಪ್ರೀತನಾಗಬೇಕಾದ್ರೆ ಅವನನ್ನು ಹೊಗಳಬೇಕು. ಅದಕ್ಕಂದ್ರು ಅಷ್ಟ ಗುಣ ಅಂತಂದ್ರು. ಅವನಲ್ಲಿ ಅಷ್ಟೂ ಗುಣಗಳು ಉಂಟು ಅಂತ ಚಿಂತನೆ ಮಾಡು. ಎಷ್ಟು ಗುಣಗಳು? ಲೋಕದಲ್ಲಿ ನೀನು ಎಲ್ಲೆಲ್ಲಿ ಯಾವ ಯಾವ ಗುಣಗಳನ್ನು ಕಾಣ್ತೀಯೋ ಅಷ್ಟೂ ಗುಣಗಳಿಗೆ ಉಗಮ ಸ್ಥಾನ ದೇವರು ಅಂತ ಚಿಂತನೆ ಮಾಡು. ದೇವರು ಪ್ರೀತನಾಗ್ತಾನೆ, ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೆ. ಅದನ್ನು ಏನಂದ್ರು ಅಷ್ಟ ಗುಣ, ಎಂಟೆ ಅಲ್ವೋ? ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಉತ್ಪಸ್ಥಿತಿ ಸಂಹಾರ ನೇತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸಹ ಹರಿರೇ ಕರಾಟ. ಇದು ಲೋಕದಲ್ಲಿ ನಾವು ಕಾಣತಕ್ಕಂಥದ್ದು. ಇದನ್ನು ದೇವರಲ್ಲಿ ಚಿಂತನೆ ಮಾಡೋಣ. ನಿಯತಿ ಶಬ್ದಕ್ಕೆ ಪ್ರೇರಣೆ ಅಂತ ಅರ್ಥ. ನಿಯತಿ ಶಬ್ದಕ್ಕೆ ಇದು ಮಾಡಬೇಕು, ಇದು ಮಾಡಬೇಕು, ನಮಗೆ ತೋರುತ್ತಲ್ಲ. ತೋರುವಂತೆ ಯಾರು ಮಾಡ್ತಾನೋ ಅವನಿಗೆ ನಿಯಾಮಕ ಅಂತ ಹೆಸರು. ಏನು ತೋರುವಂತೆ ಮಾಡುವ ಕ್ರಿಯೆ ಉಂಟು ಅದಕ್ಕೆ ನಿಯತಿ ಅಂತ ಹೆಸರು. ಆಮೇಲೆ ಬಂಧ ಮೋಕ್ಷ ಯಸ್ಮಾತ್ ಸಹ ಹರಿಯೇ ಕರ. ಇದು ಭಗವಂತನಿಂದ ಅಂತ ನಾವು ಪ್ರತೀ ದಿವಸ ಅವನಲ್ಲಿ ಇದನ್ನು ಚಿಂತನೆ ಮಾಡಿಕೊಂಡು ಬಂದರೆ ಭಗವಂತ ತುಂಬ ಪ್ರೀತನಾಗ್ತಾನೆ, ಪ್ರೀತನಾಗಿ ನಮಗೆ ಕವಚ ರೂಪದಲ್ಲಿ ಬಂದು ನಿಲ್ತಾನೆ. ಆ ದೃಷ್ಟಿಯಿಂದ ಅಷ್ಟ ಗುಣ ಅಷ್ಟ ಬಾಹು ಭಗವಾನ್ ಮಾಂ ರಕ್ಷತು. ಅದರಲ್ಲಿ ಸದ್ಯಕ್ಕೀಗ ಮೊದಲು ಎಲ್ಲಿಂದ ಅವನ ರಕ್ಷಣೆ ಆರಂಭ ನಾವು ಮಾಡಬೇಕು ಅಂದರೆ ಅದಕ್ಕಂದ್ರು ಜಲೇಶು ಮಾಂ ರಕ್ಷತು ಮತ್ಸ್ಯ ರೂಪ ಮತ್ಸ್ಯ ಮೂರ್ತಿ. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ. ಯಾಕೆ ನೀರಿನಿಂದಲೇ ಯಾಕೆ ಆರಂಭ ಮಾಡಿದ್ರು ಅಂದರೆ ದಶಾವತಾರಗಳಲ್ಲಿ ಮೊದಲನೇದು ನೀರು. ಮೀನಿಗೂ ನೀರಿಗೂ ಸಂಬಂಧ ಹೊರತು ಮೀನಿಗೂ ಗಾಳಿಗೂ ಸಂಬಂಧ ಅಲ್ಲ. ಆದ್ದರಿಂದ ಏನಿಲ್ಲಿ ದಶಾವತಾರದಲ್ಲೇ ಕ್ರಮದಲ್ಲಿ ಹೇಳಿಕೊಂಡು ಹೋಗ್ತಾ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಪರಶುರಾಮ ಅಂತ ಹಾಗೆ ಹೇಳಿಕೊಂಡು ಹೋಗ್ತಾ ಇಲ್ಲ. ಯಾವ್ದಾವುದು ಆಚೀಚೆ ಆಚೀಚೆ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ ಮತ್ಸ್ಯ ಯಾಕೆ ಬಂತು ಅಂದರೆ ಅದಕ್ಕಂತಾರೆ ನಾವು ಭೂಮಿಗೆ ಬರುವ ಮೊದಲು ಇದ್ದದ್ದೇ ನೀರಿನ ಮಡುವಿನಲ್ಲಿ. ನೀರಿನ ಮಡು ಅಂತಂದರೆ ಗರ್ಭ. ಆ ಗರ್ಭದಲ್ಲಿ ಅಮ್ಮ, ನಮ್ಮ ಅಮ್ಮ ತನ್ನ ದೇಹದಲ್ಲಿ ಇದ್ದಂತಹ ರಕ್ತಗಳನ್ನೆಲ್ಲ ಆ ಮಡುವಿನಲ್ಲಿ ಸಂಗ್ರಹಿಸಿ 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 9 ತಿಂಗಳುಗಳ ಕಾಲ ಆ ರಕ್ತವೆಂಬ ದ್ರವ್ಯವನ್ನು ಸಂಗ್ರಹಿಸಿಟ್ಲ. ಅದರ ಮಧ್ಯದಲ್ಲೇ ತಾನೇ ಇದು ಇರುವುದು, ಆ ಗರ್ಭದಲ್ಲೇ ಇರುವುದು ತಾನೇ, ಆ ಗರ್ಭಕೋಶದಿಂದ ತಾನೇ ಬರುವುದು. ಹಾಗಾದರೆ ಭೂಮಿಯಲ್ಲಿ ನಮ್ಮ ನಿಮ್ಮ ಅವತಾರ ಆಗಬೇಕಾದರೆ ಮೊದಲು ನಾವು ಇದ್ದದ್ದೇ ದ್ರವ್ಯದ ದ್ರವದ್ರವ್ಯದ ಮಡುವಿನಲ್ಲಿ. ಹಾಗಾದರೆ ದ್ರವದ್ರವ್ಯಕ್ಕೂ ಅಂದರೆ ದ್ರವದ್ರವ್ಯದ ಗೊತ್ತಾಯ್ತಲ್ಲ, ಇದು ನೀರು ಅದು ಒಂದು, ಎರಡು ಕೂಡ ದ್ರವ್ಯಗಳೇ ತಾನೇ, ದ್ರವ ಅಲ್ವೋ, ಏನು ಲಿಕ್ವಿಡ, ಎರಡು ಕೂಡ ಲಿಕ್ವಿಡೇ ತಾನೆ. ಅಂತೂ ಮೀನಿಗೂ ಲಿಕ್ವಿಡಿಗೂ ಸಂಬಂಧ. ನಾವಂತೂ ಬಿದ್ದುಕೊಂಡಿದ್ದವರು ಆ ಲಿಕ್ವಿಡ್ನಲ್ಲೇ, ಅದರಿಂದ ತಾಯಿಯ ಗರ್ಭದಿಂದ ಬರುವಾಗ ಜೊತೆಗೆ ಆದ್ರಿಂದಲೇ ಇವ ಸಾಯುವ ತನಕ ಕೆಂಪು 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 ಮುಖ ಯಾವಾಗಲೂ ಸಿಂಡರಿಸಿಕೊಂಡೇ ಇರುವುದು. ಯಾವಾಗ ನೋಡಿದ ಮುಖ ಕೆಂಪು ಕೆಂಪು, ಯಾಕೆ? ಅವನು ಬೆಳೆದದ್ದೇ ಕೆಂಪಿನಲ್ಲಿ. ಅಲ್ಲಿ
ಅದರಿಂದ ಸಾಯುವ ತನಕ ಇನ್ನೊಬ್ಬರ ಮೇಲೆ ಸುಡು 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 ಅಂತ ತಾನು ಸುಟ್ಟುಕೊಂಡ, ಇನ್ನೊಬ್ಬರನ್ನು ಸುಟ್ಟ. ಹಾಗಾದರೆ ಆ ರಕ್ತದಲ್ಲಿ ನಾವು ಇರುವಾಗ ಏನೋ ದೇವರ ಸ್ಮರಣೆ ಅಂತ ಇರುತ್ತೆ ಅಂತ ಹೇಳ್ತಾರಲ್ವ ಶಾಸ್ತ್ರಕಾರರು. ಆ ಗರ್ಭದಲ್ಲಿರುವಾಗ ಭಗವಂತನ ಚೆನ್ನಾಗಿ ಸ್ಮರಿಸಿಕೊಂಡಿರ್ತೇವೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರಲ್ಲ. ಗರ್ಭದಿಂದ ಹೊರಗೆ ಬಂದ ಮೇಲೆ ಅಯ್ಯೋ ಅಂತಾಯಿತು. ಮೊದಲು ರಾಮ ಅಂತ ಇತ್ತು ಗರ್ಭದಲ್ಲಿರುವಾಗ, ಹೊರಗೆ ಭೂಮಿಗೆ ಬಂದಮೇಲೆ ಅಯ್ಯೋ ಅಂತಾಯಿತು, ರಾಮ ಹೋಗಿಬಿಟ್ಟ, ಅಯ್ಯೋ ಅಂತ ಮಾತ್ರ ಉಳ್ಕೊಂಡಿತ್ತು. ಹಾಗಾದರೆ ಆ ಗರ್ಭದಲ್ಲಿ ಇರುವಾಗ ನಮ್ಮ ನಿಮ್ಮ ರಕ್ಷಣೆ ಮಾಡುವುದು ಯಾರ ಕರ್ತವ್ಯ ಅಂತಂದರೆ ಅದಕ್ಕಂದ್ರು ಮತ್ಸ್ಯಮೂರ್ತಿ ಅಂತಂದ್ರು. ಹಾಗಾದರೆ ಇದು ಹುಟ್ಟಿದ ಮೇಲೆ ನಾವು ಇರಲಿ, ಜಲದಲ್ಲಿ ಪ್ರಯಾಣ ಮಾಡ್ತೇವೆ, ಎಲ್ಲೋ ನೀರಿನ ಬಳಿಯಲ್ಲಿ ಹೋಗ್ತೇವೆ, ಸರಿ ಅದು ಹೌದು, ಒಪ್ಪಿದೆವು ಹೌದು. ಆದರೆ ಅದಕ್ಕಿಂತ ಮೊದಲು ನಾವು ನೋಡಬೇಕಲ್ಲ ಇದರ ನಿಜವಾಗಿ ಯಾಕೆ ಮತ್ಸ್ಯ ರೂಪವನ್ನು ಯಾಕೆ ಮೊದಲು ಹೇಳಿದ್ರು ಅಂತ ನಾವು ನೋಡಬೇಕಲ್ಲ. ಯಾಕೆ ಹಾಗಾದರೆ ನಮ್ಮ ಮಗು, ಸರಿ ನಾವು ಹುಟ್ಟಿಯಾಯಿತು, ನಾವು ಹುಟ್ಟುವಾಗ ನಮಗೆ ಹುಟ್ಟಿದ ಮೇಲೆ ಏನೇನೋ ಆಗಿ ಹೋಯಿತು, ಸರಿ ನಮ್ಮ ಮಗು ತಾಯಿಯ ಗರ್ಭದಲ್ಲಿ ಉಂಟು, ನಮ್ಮದೇ ಮಗು, ಆ ದ್ರವ್ಯದಲ್ಲಿ ಬೆಳೀತಾ ಉಂಟದು, ಆ ದ್ರವದಲ್ಲಿ ಬೆಳೀತಾ ಉಂಟ, ಆ ಲಿಕ್ವಿಡ್ನಲ್ಲಿ ಈ ಮಗು ಬೆಳೀತಾ ಉಂಟ. ಇಂತಹ ಸಂದರ್ಭದಲ್ಲಿ ಮಾಡಬೇಕಾಗಿರತಕ್ಕಂಥ ಪ್ರಾರ್ಥನೆ ನಾರಾಯಣ ವರ್ಮದ ಮೊದಲಿನ ಶ್ಲೋಕ, ಜಲೇಶು ಮಾಂ ರಕ್ಷತು ಮತ್ಸ್ಯಮು. ಅಲ್ಲ, ಏನು ಅಲ್ಲಿರುವುದೇನು, ಜಲದಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಇರುವುದು. ಮಾಂ ಅಂದರೆ ನನ್ನನ್ನು ರಕ್ಷಣೆ ಮಾಡಲಿ ಅಂತಿರುವುದು. ಗರ್ಭದಲ್ಲಿರುವುದು ಇನ್ನೊಂದು ಮಗು ತಾನೇ. ಹಾಗಿರುವಾಗ ಜಲೇಶು, ತಾಯಿಯ ಗರ್ಭದಲ್ಲಿರತಕ್ಕಂಥ ಆ ದ್ರವ್ಯದಲ್ಲಿ, ಆ ದ್ರವದಲ್ಲಿ, ಆ ಲಿಕ್ವಿಡ್ನಲ್ಲಿ ಇರುವ ಅದನ್ನು ರಕ್ಷಣೆ ಮಾಡಲಿ ಅಂತ ಬೇಡಬೇಕು ವಿನಃ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಬೇಡುವುದಾ? ಅದು ಇರುವುದು ತಾನೇ, ನಾನಿರುವುದಲ್ಲ. ನಾನು ಬಂದಾಗಿದೆ ತಾಯಿಯ ಗರ್ಭದಿಂದ, ಗರ್ಭದಲ್ಲಿದ್ದು ಬೇರೆ ಒಂದು ಜೀವ, ಅದು ಮಗು ಇರುವುದು. ಆದರೆ ನಾನು ಹೇಳುವಾಗ ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಬೇಕು? ಅದನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಬೇಕೋ ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಬೇಕಾ? ಅದಕ್ಕಂದ್ರು ಹಿರಿಯರು, ಆತ್ಮ ವೈ ಪುತ್ರನಾಮಾಸಿ. ಗರ್ಭದಲ್ಲಿ ಯಾರಿರುವುದು ಅಂತಂದರೆ ಇವನೇ ಇನ್ನೊಂದು ರೂಪದಿಂದ ತಾಯಿಯ ಗರ್ಭದಿಂದ ಬರುವುದು ಅಂತ ತಾನೇ ಶಾಸ್ತ್ರಕಾರರು ಹೇಳಿದ್ದು. ಹಾಗಾದರೆ ಸರಿವಾಯ್ತಾ? ಈಗ ಜಲೇಶು, ತಾಯಿಯ ಗರ್ಭದಲ್ಲಿರುವಾಗ ನನ್ನನ್ನು ಅಂದರೆ ನನ್ನದೇ ಇನ್ನೊಂದು ರೂಪವಾಗಿರತಕ್ಕಂತಹ ಮಗುವನ್ನು ಮತ್ಸ್ಯಮೂರ್ತಿ ರಕ್ಷತು ಅಂತ ಹೀಗೆ ಪ್ರಾರ್ಥನೆ ಮಾಡಿದರೆ ತಾಯಿಯ ಗರ್ಭದಿಂದ ಬರತಕ್ಕಂಥ ಮಗು ಚೆನ್ನಾಗಿ ಹೊರಗೆ ಬರುತ್ತೆ, ಇವನ ರಕ್ಷಣೆ ಆಗುತ್ತೆ. ಅದು ಒಂದು ಹೌದಲ್ವೋ? ಇಂಥದ್ದು ಹೋರಾಡಿದ್ದು ದ್ರೋಣಾಚಾರ್ಯರ, ಸಖತ್ತು ಹೋರಾಡಿದ್ರ, 6 ದಿವಸ ಹಗಲು ರಾತ್ರಿ ಅಂತ ಹೋರಾಡಿದ್ರು. ಯಾಕೆ? ಬ್ರಾಹ್ಮಣನ ಕೈಗೆ ಬಿಲ್ಲು ಬಾಣ ಬಂದದ್ದು ಖುಷಿಯಾಯಿತು ಸ್ವಲ್ಪ. ಭೀಷ್ಮಾಚಾರ್ಯರು ಹಗಲು ಮಾತ್ರ ಯುದ್ಧ ಮಾಡಿದ್ರು, ರಾತ್ರಿ ಹೋರಾಡಿಲ್ಲ. ದ್ರೋಣಾಚಾರ್ಯ ಕೈಗೆ ಬಂದ ಕೂಡಲೇ ರಾತ್ರಿ ಹೋರಾಟ ಶುರು ಮಾಡಿದ. ಯಾಕೆ? ಅವರಿಗೆ ಸ್ವಲ್ಪ ಉತ್ಸಾಹ, ಯಾಕೆ ಹೊಸ್ತು ಧರ್ಮ ಇದು ಅವರಿಗೆ, ಅವ್ರದ್ದು ಬ್ರಾಹ್ಮಣ ಧರ್ಮ, ಅದನ್ನು ಬಿಟ್ಟು ಇದಕ್ಕೆ ಬಂದದ್ದು. ನಮ್ಮಲ್ಲಿ ಕೂಡ ಅಷ್ಟೇ, ಹೊಸ ತಿಂಡಿ ಅಂತಾದರೆ ಸ್ವಲ್ಪ ಜಾಸ್ತಿ ತಿಂತೇವೆ. ಅದೇ ರೀತಿಯಲ್ಲಿ ಇದು ಹೊಸ್ತು ಅವರಿಗೆ ಧರ್ಮ, ಅದನ್ನು ರಾತ್ರಿ ಹಾಗೂ ಹೋರಾಡಿದರು. ಏನೂರ 6ನೇ ದಿವಸಕ್ಕಾಗುವಾಗ ಕೃಷ್ಣ ಅಂದ, ಧರ್ಮಜನ ಮೂಲಕ ಕೇಳಿಸಿದ, ಮಗ ಸತ್ತ ಅಂದ. ಅಶ್ವತ್ಥಾಮ ಹತಃ ಅಂದ, ಮಗ ಸತ್ತ. ಏನರ್ಥ? ನಿನ್ನ ಧರ್ಮ ಯಾವುದು? ಏನು ಮಾಡಬೇಕಿತ್ತೋ ನೀನು? ವೇದ ಪಾರಾಯಣ ಮಾಡೋದು ಬಿಟ್ಟು ಬಿಲ್ಲು ಬಾಣ ಹಿಡ್ಕೊಂಡು ಇನ್ನೊಬ್ಬರ ತಲೆ ಕತ್ತರಿಸಲಿಕ್ಕೆ ಶುರು ಮಾಡಿದ್ಯಲ್ಲೋ, ನಿನ್ನ ಮಗ ಸತ್ತ ಅಂದರೆ ಪರಂಪರೆಗೆ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಗ ಸತ್ತ ಅಂತ ಹೇಳ್ತೇವೋ ಇಲ್ಲೋ? ಅದೇ ರೀತಿಯಲ್ಲಿ ಗರ್ಭದಲ್ಲಿರತಕ್ಕಂತಹದ್ದು ನಾನೇ. ಆದ್ದರಿಂದ ಗರ್ಭದಲ್ಲಿರತಕ್ಕಂತಹ ನನ್ನನ್ನು ರಕ್ಷಣೆ ಮಾಡು ಅಂತಂದರೆ ನನ್ನದೇ ದೇಹದ ಧಾತುವನ್ನು ಹಂಚಿಕೊಂಡು ಹುಟ್ಟಿರತಕ್ಕಂತಹ ಮಗುವನ್ನು ರಕ್ಷಣೆ ಮಾಡು ಭಗವನ್. ಅದು ರಕ್ಷಣೆ ಮಾಡಿ ಭೂಮಿಗೆ ಬಂತು ಅಂತಂದರೆ, ಚೆನ್ನಾಗಿ ಬೆಳೀತು ಅಂತಂದರೆ, ನಾಳೆ ನಾನು ಸತ್ತು ಹೋದ ಮೇಲೆ ಏನು? 3 ಪಿಂಡ ಇಡಬೇಕೋ ಬೇಡವೋ? ಯಾರು ಇಡಬೇಕು? ಈ ಗರ್ಭದಲ್ಲಿದ್ದಂಥ ಮಗು ಇನ್ನೂ ರಕ್ಷಿತವಾಗಿ ಬಂದಿಲ್ಲ ಅಂದರೆ ಯಾರಿಡಬೇಕು? ಹಾಗಾದರೆ ಗರ್ಭದಲ್ಲಿದ್ದಂಥ ಮಗು ರಕ್ಷಿತವಾಗಿ ಬಂತು ಅಂತಂದರೆ ನಾನು ಬದುಕಿದೆ ಅಂತರ್ಥ. ಆ ದೃಷ್ಟಿಯಲ್ಲಿ ಜಲೇಶು, ತಾಯಿಯ ಗರ್ಭದಲ್ಲಿ ಇರತಕ್ಕಂಥ ಈ ಮಗುವನ್ನು, ಮಾಂ ನನ್ನದೇ ಇನ್ನೊಂದು ಪ್ರತಿರೂಪವಾದ ಈ ಮಗುವನ್ನು ನನಗೆ ಮುಂದೆ ಉತ್ತರ ಕ್ರಿಯೆ ಮಾಡಿ ನಾನು ಚೆನ್ನಾಗಿರುವುದಕ್ಕೋಸ್ಕರ ಈ ಮಗುವನ್ನು ಮತ್ಸ್ಯರೂಪಿ ಭಗವಂತ ರಕ್ಷಣೆ ಮಾಡಲಿ ಅಂಥೇಳಿ ಮೇಲ್ನೋಟದ ಅರ್ಥ. ನಾವು ಹೊರಗೆ ಆಚೆ ಈಚೆ ಅಡ್ಡಾಡುವಾಗ ಮೀನು ರಕ್ಷಣೆ ಮಾಡಲಿ ಅಂತ
ಆಂತರಿಕರ್ಥ ಹೀಗೆ ಈ ಅರ್ಥವನ್ನು ಪ್ರತಿ ದಿವಸ ಚಿಂತನೆ ಮಾಡಿಕೊಂಡು ಬಂದೆವು ಅಂತಂದರೆ ನಮ್ಮ ವಂಶ ಉದ್ಧಾರಕವಾಗಿರತಕ್ಕಂಥ ಮಗು ನಮ್ಮ ಸಮಾಜಕ್ಕೆ ಸಿಗುವಂತೆ ಆಗಲಿ, ಆ ನಿಟ್ಟಿನಲ್ಲಿ ನಾರಾಯಣ ಕವಚ ಸಾರ್ಥಕವಾಗಲಿ ಅಂತ ಆಶಿಸಿ ಎರಡು ಮಾತು ಕೃಷ್ಣಾರ್ಪಣಂ. ನಾಳೆ 6 ಗಂಟೆಗೆ ಸೇರೋಣ.